ಇನ್ನು ಸಂಸದರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರಿಗೂ ಕೂಡ ಮಂಗಳೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಮಿಸ್ ಆಗುತ್ತೆ ಎನ್ನುವಂತ ಮಾಹಿತಿ ಇದೆ. ಅವರ ಬದಲಾಗಿ ಅಲ್ಲಿ ಕಿಶೋರ್ ಕುಮಾರ್ ಗೊಟ್ಟಿಯಾಡಿ ಹಾಗೆ ಬ್ರಿಜೇಶ್ ಚೌಟಾ ಅವರ ಹೆಸರು ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ನಳಿನ್ ಕುಮಾರ್ ಕಟೀಲ್. ಸಾಮಾನ್ಯ ಕಾರ್ಯಕರ್ತರನ್ನ ಗುರುತಿಸೋದು ಬಿಜೆಪಿಯ ವಿಶೇಷತೆ, ಬಿಜೆಪಿ ಟಿಕೆಟ್ ಕೈತಪ್ಪ ಕುರಿತು ಇದು ಕಟೀಲ್ ಅವರ ಪ್ರತಿಕ್ರಿಯೆ. ಪಕ್ಷ ನಿಂತ ನೀರಿನಂತೆ ಆಗಬಾರದು, ಹೊಸಬರು ಬರ್ತಾ ಇರಬೇಕು, ವರಿಷ್ಠರು ಗುಡಿಸಿ ಅಂದ್ರೆ ಗುಡಿಸ್ತೀವಿ, ಒರೆಸಿ ಅಂದ್ರೆ ಒರೆಸ್ತೀವಿ, ಪಕ್ಷದ ರಾಷ್ಟ್ರೀಯ ನಾಯಕರ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಹೇಳಿ ಸಂಸದ ನಳಿನ್ ಕುಮಾರ್ ಕಟೀಲ್ ತಮಗೆ ಟಿಕೆಟ್ ಕೈತಪ್ಪುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯಿಸಿದ್ದಾರೆ. ನಮ್ಮ ಪಾರ್ಟಿ ವಿಶೇಷತೆ ಅದು ಸಾಮಾನ್ಯ ಕಾರ್ಯಕರ್ತರನ್ನು ಗುರುತಿಸಬೇಕು ಅಂತ ಹೇಳ್ತಕ್ಕಂಥದ್ದು. ಪಾರ್ಟಿಯ ರಾಷ್ಟ್ರೀಯ ನಾಯಕರು ಎಲ್ಲ ಯೋಚನೆಗಳನ್ನು ಮಾಡಿಕೊಂಡು ಆಯ್ಕೆ ಮಾಡ್ತಾರೆ, ಸಹಜ, ಅದನ್ನು ನಾನು ಸ್ವಾಗತಿಸ್ತೇನೆ. ನಮ್ಮದು ಇರತಕ್ಕಂಥ ಪರಿಕಲ್ಪನೆಗಳೇನು ಅಂತ ಹೇಳಿದ್ರೆ, ನಿರಂತರವಾಗಿ ಪಾರ್ಟಿ ನಿಂತ ನೀರಾಗಬಾರ್ದು, ಹೊಸೊಬ್ಬರು ಬರ್ತಾ ಇರಬೇಕು, ಚಲಾವಣೆಯಲ್ಲಿ ಇರ್ತಾ ಇರಬೇಕು. ಹಾಗಾಗಿ ಪಾರ್ಟಿ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ತಗೋತಾರೋ ಅದಕ್ಕೆಲ್ಲ ನಾವೆಲ್ಲ ಭದ್ರಾಗಿರ್ತೇವೆ. ಯಾರೇ ಆದರೂ ನಮ್ಮ ಗುರಿ ಇರತಕ್ಕಂಥ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗಬೇಕು, ಭಾರತೀಯ ಜನತಾ ಪಾರ್ಟಿ ಗೆಲುವಾಗಬೇಕು. ರಾಷ್ಟ್ರೀಯ ನಾಯಕರ ಯೋಚನೆಗೆ ಭದ್ರಾಗಿ ಕೆಲಸ ಮಾಡೋರು ನಾವೆಲ್ಲ. ಹಾಗಾಗಿ ಪಾರ್ಟಿ ಏನು ಹೇಳುತ್ತೋ ಆ ಕೆಲಸ ಮಾಡೋರು, ಗುಡಿಸು ಹೇಳಿದ್ರೆ ಗುಡಿಸೋರು, ಒಡಿಸು ಹೇಳಿದ್ರೆ ಒಡಿಸೋರು, ಪಾರ್ಟಿ ಕೆಲಸ ಮಾಡಲಿಕ್ಕೆ ಇರೋರು ನಾವು ಅಧಿಕಾರವೇ ಪ್ರಾಮುಖ್ಯ ಅಲ್ಲ ಪಾರ್ಟಿ. ಹಾಗೆ ರಾಷ್ಟ್ರೀಯ ನಾಯಕರುಗಳ ಚಿಂತನೆಗಳು ಏನಿರ್ತದೆ, ಯಾವ ರೀತಿಯಲ್ಲಿ ಹೇಗೆ ಬದಲಾವಣೆ ಮಾಡಬೇಕು, ಏನು ಮುಂದಕ್ಕೆ ಯೋಚನೆ ಮಾಡ್ತಾರೆ ಅವರು. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಪರವಾಗಿ ಒಂದು ನೋಡಿ, ಇದು ಯಾವುದು, ನಾನು ಸಾಮಾಜಿಕ ಜಾಲತಾಣಗಳ ಬಗ್ಗೆ ಹೆಚ್ಚು ತಲೆಕೊಡಿಸ್ಕೊಳ್ಳೋದಿಲ್ಲ. ಪಾರ್ಟಿ ನಿರ್ಧಾರ ಏನು ಮಾಡುತ್ತೋ ಅದಕ್ಕೆ ಭದ್ರಾಗಿರ್ತಕ್ಕಂಥವ್ರು ಮತ್ತು ನಾವು ಅದನ್ನೇ ನಂಬಿರ್ತಕ್ಕಂಥವ್ರು, ನಾವು ಕಾರ್ಯವನ್ನು ನಂಬಿರ್ತಕ್ಕಂಥವ್ರು. ಸಂಘಟನೆ ಕಾರ್ಯಕರ್ತರ ಆಧಾರದಲ್ಲಿ ಬೆಳೆದಿರತಕ್ಕಂಥದ್ದು, ಕಾರ್ಯಕರ್ತರ ಆಧಾರದಲ್ಲಿ ಇದೆಲ್ಲ ಕಾರ್ಯಗಳಾಗಬೇಕು. ನೋಡಿದೆ ರಾತ್ರಿ, ಅದೇ ಏನು ರಾಷ್ಟ್ರೀಯ, ಅದಕ್ಕೆ ಹೇಳಿದೆ ರಾಷ್ಟ್ರೀಯ ನಾಯಕರು ಯಾವ ತೀರ್ಮಾನ ತಗೊಂಡ್ರು ಪಾರ್ಟಿ ತೀರ್ಮಾನ, ಆ ತೀರ್ಮಾನಕ್ಕೆ ಎಲ್ಲರೂ ಭದ್ರಾಗಿರ್ತೇವೆ. ಅದರಲ್ಲಿ ಏನು ಸಹಜವಾಗಿ ಅವಕಾಶಗಳು, ಈಗ ನಮಗೂ 3 ಬಾರಿ ಅವಕಾಶ ಕೊಟ್ಟಿದ್ದಾರೆ, 15 ವರ್ಷ ಕೆಲಸ ಮಾಡಿದೆ. ಪಾರ್ಟಿ ನಿರ್ಧಾರ ಮಾಡುತ್ತೆ, ಪಾರ್ಟಿ ನಿರ್ಧಾರಕ್ಕೆ ಎಲ್ಲರೂ ಭದ್ರಾಗಿರ್ತಾರೆ, ಇಲ್ಲೆಲ್ಲೂ ವ್ಯತ್ಯಾಸಗಳಿಲ್ಲ. ಪಾರ್ಟಿ ನಿರ್ಧಾರಕ್ಕೆ ಎಲ್ಲರೂ ಭದ್ರಾಗಿ ಕೆಲಸ ಮಾಡೋರು. ನಮ್ಮ ಪಾರ್ಟಿಯಲ್ಲಿ ತುಳಿಯುವ ಕೆಲಸ ಅಂತ ನಡೆಯುವುದಿಲ್ಲ, ಬೆಳೆಸುವ ಕೆಲಸ ಕಾರ್ಯಗಳಾಗ್ತದೆ. ನೋಡಿ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದೆ, ನಾನು ಬಂದಿರತಕ್ಕಂಥದ್ದು ವಿಚಾರಕ್ಕೋಸ್ಕರ, ಸಂಘದ ಕಾರ್ಯಕ್ಕೋಸ್ಕರ ಬಂದಿದ್ದೆ. ಬಿಜೆಪಿ ಕೆಲಸ ಮಾಡು ಅಂತ ಹೇಳಿದ್ರೆ ಬಿಜೆಪಿ ಕೆಲಸ ಮಾಡಿದೆ, ಲೋಕಸಭೆಗೆ ನಿಲ್ಲು ಅಂತ ಹೇಳಿದ್ರೆ ಲೋಕಸಭೆಗೆ ನಿಂತೆ, ರಾಜ್ಯಾಧ್ಯಕ್ಷ ಆಗಿದ್ರೆ ಯಾವ ಪಾರ್ಟಿಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ರಾಜ್ಯಾಧ್ಯಕ್ಷ ಇಲ್ಲಿ ಯಾರನ್ನು ತಿಳಿದಿಲ್ಲ. ಅವಕಾಶ ಸಿಕ್ಕಾಗ ನನಗೆ ನ್ಯಾಯ ಸಿಕ್ಕಿದೆ, ಅವಕಾಶ ಸಿಕ್ಕಾಗ ಸಿಗಲಿಲ್ಲ ಅಂತಂದ್ರೆ ಅನ್ಯಾಯ ಆಗಿದೆ ಹೇಳುವ ಹಕ್ಕು ನಮಗಿಲ್ಲ. ಯಾಕಂದ್ರೆ ಪಾರ್ಟಿ ಅದು ಎಲ್ಲರನ್ನು ಬೆಳೆಸ್ತದೆ. ಪಾರ್ಟಿ ಒಂದ್ಸಾರಿ ಯಾರಿಗೂ MP ಸೀಟ್ ಸಿಗಿಲ್ಲ, ಯಾರಿಗೂ MLA ಸೀಟ್ ಸಿಗಿಲ್ಲ, ಅವನನ್ನು ಕೈ ಬಿಟ್ಟಿದೆ ಅಂತ ಅರ್ಥ ಅಲ್ಲ, ಅವನಿಗೆ ಮುಂದಕ್ಕೆ ಬಹಳಷ್ಟು ಅವಕಾಶಗಳು ಸಿಗ್ಬೋದು, ಕೆಲಸ ಮಾಡು ಅಂತ ಕೊಟ್ಟಿರ್ಬೋದು. ಪಾರ್ಟಿ ಕೆಲಸ ಮಾಡಲಿಕ್ಕೆ ಜನ ಬೇಕಲ್ಲ, ಪಾರ್ಟಿ ಕೆಲಸ ಮಾಡಲಿಕ್ಕೆ ಅವಕಾಶಗಳಿರುತ್ತೆ, ಮಾಡ್ಬೋದು. ರಾಷ್ಟ್ರೀಯ ನಾಯಕರು ಯೋಚನೆ ಮಾಡ್ಕೊಂಡು ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.